ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಆಳ್ವ, ಕಳತ್ತೂರು ಕುಂಬಳೆ. ನಾನೋರ್ವ ಬಹುಭಾಷಾ ಕವಿ, ಅಂದರೆ ಕನ್ನಡ ಹಾಗೂ ತುಳು ಭಾಷೆಗಳಲ್ಲಿ ಕತೆ ಕವನಗಳನ್ನು ಬರೆಯುವಂಥ ಒಂದು ಯುವ ಸಾಹಿತಿ. ನಾನೀವಾಗ ಹೊರಟಿದ್ದು ಒಂದು ಸುಂದರವಾದಂತಹ ಒಂದು ಸಭಾಂಗಣದ ಕಟ್ಟಡದ ಆ ಒಂದು ಪರಿಚಯವನ್ನು ನಿಮಗೆ ನೀಡುವುದಕ್ಕಾಗಿ. ಈ ಚಿತ್ರೀಕರಣವನ್ನು ನಾನು ಮಾಡ್ತಾ ಇದ್ದೇನೆ. ಅಂದರೆ ನಾವು ಮಂಜೇಶ್ವರ ತಾಲೂಕಿನವರು, ಕುಂಬಳೆ ಸೀಮೆಯ ಕುಂಬಳೆ ಸೀಮೆ ಮಂಜೇಶ್ವರ ತಾಲೂಕು ನಮ್ಮದು. ಇಲ್ಲಿ ನಾನು ನಿಮಗೆ ತೋರಿಸುವಂಥ ವಿಷಯ ಬಹಳ ಒಂದು ಸುಂದರವಾದಂಥ ಒಂದು ಕಟ್ಟಡದ ವಿಷಯ. ಈ ಕಟ್ಟಡ ಅಂದರೆ ಇದು ಕೇವಲ ಒಂದು ಸಾಮಾನ್ಯ ಕಟ್ಟಡ ಅಲ್ಲ, ಒಂದು ಮಹಾನ್ ಕವಿಯ ಹೆಸರಲ್ಲಿ ಮಾಡಿದಂತಹ ಕಟ್ಟಡ. ನಾನು ಆವಾಗಲೇ ಹೇಳಿದಂತೆ ಮಂಜೇಶ್ವರ ತಾಲೂಕು ಅಂತ ನಿಮಗೆ ಹೇಳುವಾಗ ಕೇರಳ ಕರ್ನಾಟಕ ಅಲ್ಲದೆ ಸಾಧಾರಣ ಕೆಲವೊಂದು ರಾಜ್ಯಗಳಲ್ಲಿಯೂ ದೇಶ ವಿದೇಶಗಳಲ್ಲಿಯೂ ಕೂಡ ನೆನಪಿಗೆ ಬರುವಂಥ ಒಂದು ಮಹಾನ್ ವ್ಯಕ್ತಿ ಅವರೇ ನಮ್ಮ ರಾಷ್ಟ್ರಕವಿ ಗೋವಿಂದ ಪೈಯವರು. ದಿವಂಗತ ರಾಷ್ಟ್ರಕವಿ ಗೋವಿಂದ ಪೈಯವರ ಹೆಸರಲ್ಲಿ ಈವಾಗಲೇ ಮಂಜೇಶ್ವರದಲ್ಲಿ ಒಂದು ವಿದ್ಯಾಸಂಸ್ಥೆ ಕೂಡ ಕಾರ್ಯಾಚರಿಸ್ತಾ ಇದೆ. ಅದೆಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯೆಯನ್ನು ಪಡೆದಂಥ ಸಂದರ್ಭ ತಮಗೆಲ್ಲರಿಗೂ ಕೂಡ ತಿಳಿದಿದೆ. ಅಲ್ಲದೆ ಇಲ್ಲಿ ಈ ಕಟ್ಟಡದ ಪರಿಸರದಲ್ಲಿಯೇ ಶ್ರೀಯುತ ಮಂಜೇಶ್ವರ ಗೋವಿಂದ ಪೈಯವರ ಒಂದು ಸುಂದರವಾದ ನಿವಾಸ ಕೂಡ ಇದೆ. ಈ ನಿವಾಸದ ಹತ್ತಿರವೇ ಈ ಭವನಿಕಾ ಅನ್ನುವಂಥ ಒಂದು ಸಭಾಂಗಣವನ್ನು ಇತ್ತೀಚೆಗೆ ಅಂದರೆ 2017 ಇಸವಿಯ ಜನವರಿ ತಿಂಗಳ 17 ತಾರೀಕಿನಂದು ಕೇರಳ ಹಾಗೂ ಕರ್ನಾಟಕ ಉಭಯ ರಾಜ್ಯಗಳ ಉಭಯ ಮುಖ್ಯಮಂತ್ರಿಗಳ ದಿವ್ಯ ಹಸ್ತದಿಂದ ಇದು ಉದ್ಘಾಟನೆಯನ್ನು ಗೊಂಡಿದಂಥ ಕೂಡ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಉಭಯ ರಾಜ್ಯಗಳ ಉಭಯ ಮುಖ್ಯಮಂತ್ರಿಗಳ ಹೆಸರಲ್ಲಿ ನಿರ್ಮಾಣಗೊಂಡಂತಹ ಆ ಕಟ್ಟಡ ಅದು ಯಾವ ರೀತಿ ಇರಬಹುದು ಅನ್ನುವಂಥ ಒಂದು ದೃಶ್ಯವನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ಇದು ಕೇವಲ ಒಂದು ಬೆರಳೆಣಿಕೆಯ ರೂಪಾಯಿಯಲ್ಲಿ ನಿರ್ಮಿಸಿದಂಥ ಕಟ್ಟಡ ಅಲ್ಲ, ಇದು ಸಾಧಾರಣ 4 ಕೋಟಿಗಿಂತ ಮಿಗಿಲಾದಂತಹ ಒಂದು ಫಂಡಿನಲ್ಲಿ ನಿರ್ಮಿಸಲ್ಪಟ್ಟಂಥ ಸುಂದರವಾದ ಭವನಿಕ ಸಭಾಂಗಣ. ಮಂಜೇಶ್ವರ ಗೋವಿಂದ ಪೈಯವರ ನಿವಾಸದ ಎದುರುಗಡೆಯಲ್ಲಿ ಇರುವಂಥ ಈ ಒಂದು ಸುಂದರ ಕಟ್ಟಡ ಉದ್ಘಾಟನೆಗೊಂಡು ಈವಾಗಲೇ 3 ವರ್ಷ ಸಲ್ಲುತ್ತಾ ಬಂದಿದೆ. ಆದರೆ ಇದು ನೆನೆಗುದಿಗೆ ಬಿದ್ದಿದೆ ಅಂತ ಹೇಳಿದರೆ ನಮಗೆ ಬೇಸರವಾಗ್ತಾ ಇದೆ. ಯಾಕಂತ ಹೇಳಿದರೆ ಇಂಥ ಒಂದು ಸುಂದರವಾದ ಕಟ್ಟಡದಲ್ಲಿ ಈ ತನಕ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಲು ಇದು ಯೋಗ್ಯವಲ್ಲವಾಗಿದೆ ಅಂತ ಹೇಳಿದರೆ ಇದು ನಮ್ಮ ಶ್ರೀಯುತ ಮಂಜೇಶ್ವರ ಗೋವಿಂದ ಪೈಯವರ ಅಭಿಮಾನಿಗಳಿಗೆ ಬಹಳ ದುಃಖವನ್ನು ನೀಡ್ತಾ ಇದೆ. ನಾನಿಲ್ಲಿ ಯಾರನ್ನು ಟೀಕಿಸೋಕ್ಕೋಸ್ಕರ ಈ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇಲ್ಲ ಬಂಧುಗಳೇ. ನಾವು ಯಾತಕ್ಕೋಸ್ಕರ ಈ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನಮ್ಮ ಮಂಜೇಶ್ವರ ಕವಿಗಳಿಗೆ ಸಿಗಬೇಕಾದಂತಹ ಒಂದು ಗೌರವ ಇಲ್ಲಿ ಸಿಗುತ್ತಾ ಇಲ್ಲ. ಅಲ್ಲದೆ ನಾವೆಲ್ಲರೂ ಕೂಡ ಈ ಒಂದು ಕಟ್ಟಡದಲ್ಲಿ ಕಾರ್ಯಕ್ರಮವನ್ನು ಮಾಡುವುದರಿಂದ ವಂಚಿತರಾಗಿದ್ದೇವೆ ಎನ್ನುವಂತಹ ಬೇಸರದಿಂದ ನಾನು ಈ ಕಟ್ಟಡದ ಒಂದು ಕಿರು ಪರಿಚಯವನ್ನು ನಿಮಗೆ ನೀಡುತ್ತಾ ಇದ್ದೇನೆ. ಇದು ಉದ್ಘಾಟನೆಗೊಂಡ ನಂತರ ಇಲ್ಲಿ ಒಳಗಡೆ ಯಾವುದೋ ತಾಂತ್ರಿಕ ದೋಷಗಳಿದೆ ಎನ್ನುವಂಥ ಒಂದು ಕಾರಣಕ್ಕಾಗಿ ಇದನ್ನು ಬೀಗ ಜಡಿದು ಈಗಾಗಲೇ ತುಂಬ ವರ್ಷಗಳು ಸಂದಿದೆ. ನೋಡಿ, ಈವಾಗಲೇ ಈ ಕಟ್ಟಡದಲ್ಲಿ ಬೀಗ ಜಡಿದಂಥ ಒಂದು ಸಂದರ್ಭವನ್ನು ನೀವು ನೋಡ್ತಾ ಇದ್ದೀರಿ. ಇದು ಯಾರೆಲ್ಲ ಈ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವುದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇಂಥ ಮಹಾನ್ ವ್ಯಕ್ತಿಗಳ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂಥ ಈ ಒಂದು ಭವನಿಕ ಅನ್ನುವಂಥ ಸುಂದರವಾದ ಕಟ್ಟಡದ ಹತ್ತಿರದಲ್ಲೇ ಇದೆ ಶ್ರೀಯುತ ಮಂಜೇಶ್ವರ ಕವಿಯವರ ನಿವಾಸ ಕೂಡ. ಕಾಣ್ತಾ ಇದೆ ನೋಡಿ,
ಆಗಲೇ ಹೇಳಿದಂತೆ ಇವಾಗ ನಾನು ಭವನಿಕದ ಆ ಒಂದು ಕಿರುಪರಿಚಯವನ್ನು ಮಾಡ್ತಾ ಇದ್ದೇನೆ. ಎದುರು ಭಾಗದಿಂದ ಈ ರೀತಿಯಾಗಿ ಸುಂದರವಾಗಿ ಕಾಣುತ್ತಾ ಇರುವಂತಹ ಈ ಒಂದು ಕಟ್ಟಡ, ಆದರೆ ಹೋಗ್ತಾ ಹೋಗ್ತಾ ಕಸ ಕಡ್ಡಿಗಳಿಂದ ತುಂಬಿರುವಂತಹ ದೃಶ್ಯಗಳು, ಎದುರುಗಡೆ ಹುಲ್ಲು ಬೆಳೆದು ಮುಳ್ಳಿನ ಗಿಡಗಂಟೆಗಳು ತುಂಬಿದೆ, ಮಾಡಿಗಳಲ್ಲಿ ಜೇಡನ ಬಲೆಯಿಂದ ತುಂಬಿ ಕಟ್ಟಡ ಬೀಕೋ ಎನ್ನುತ್ತಾ ಇದೆ. ಬೀಗ ಜಡಿದಿರುವಂಥ ಕಟ್ಟಡದ ಸುತ್ತಲೂ ಸ್ಮಶಾನ ಮೌನ ಕಾದಿದೆ. ರಾತ್ರಿ ಹೊತ್ತಲ್ಲಿ ಕಟ್ಟಡದ ಪರಿಸರ ಕಿಡಿಗೇಡಿಗಳ ತಾಣವಾಗಿ ಪರಿವರ್ತಿಸುತ್ತಾ ಇದೆ. ತರಗೆಲೆಗಳು ಬಿದ್ದು ಕಟ್ಟಡದಲ್ಲಿ ಕಲೆ ಕುಂದಿದೆ. ಕಟ್ಟಡದ ಒಳಗಿನ ನೋಟ, ಬಂಧುಗಳೇ, ಇಲ್ಲಿ ಯಾರನ್ನೋ ಟೀಕಿಸೋಸ್ಕರ ಅಲ್ಲದೆ ರಾಜಕೀಯದವರ ಮೇಲಿನ ದ್ವೇಷದಿಂದ ಈ ಕಾರಣಗಳಿಂದ ಖಂಡಿತವಾಗಿಯೂ ನಾನು ಈ ಚಿತ್ರೀಕರಣವನ್ನು ಗೊಳಿಸ್ತಾ ಇಲ್ಲ. ಇದು ನಮ್ಮ ಕವಿಗಳಿಗೆ ದೊರಕಬೇಕಾದಂತಹ ಆ ಒಂದು ಗೌರವ ಇಲ್ಲಿ ಸಿಗುತ್ತಾ ಇಲ್ಲ ಅನ್ನುವಂಥ ಒಂದು ಬಹಳ ಬೇಸರದಿಂದ ನಾನು ಈ ಚಿತ್ರೀಕರಣವನ್ನು ಗೊಳಿಸ್ತಾ ಇದ್ದೇನೆ. ಒಂದು ಕೇವಲ ಸಣ್ಣ ಪ್ರಮಾಣದ ದುಡ್ಡಿನಿಂದ ಮಾಡಿದಂಥ ಕಟ್ಟಡ ಇದೆಲ್ಲ. ಭವನಿಕ ಈಗಾಗಲೇ 4 ಕೋಟಿಗಿಂತ ಮಿಕ್ಕ ದುಡ್ಡನ್ನು ಇಲ್ಲಿ ವ್ಯಯಿಸಿದ್ದಾರೆ. ಇಂಥ ಒಂದು 4 ಕೋಟಿ ರೂಪಾಯಿಯಿಂದ ವೆಚ್ಚದಿಂದ ನಿರ್ಮಿಸಲ್ಪಟ್ಟಂಥ ಈ ಕಟ್ಟಡ ಖಂಡಿತವಾಗಿಯೂ ದುರುಪಯೋಗಗೊಳ್ಳಬಾರದು. ಇದು ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ನಾವು ಶೇರ್ ಮಾಡಿ ಈ ಒಂದು ಕಟ್ಟಡದ ಆ ಒಂದು ಬೇಸರ ಎಲ್ಲರಿಗೂ ಮುಟ್ಟುವಂತೆ ಮಾಡಬೇಕು, ಅಲ್ಲದೆ ಅಧಿಕಾರಿಗಳಿಗೆ ಇದು ಮುಟ್ಟುವ ರೀತಿಯಲ್ಲಿ ಎಲ್ಲರೂ ಕೂಡ ಶೇರ್ ಮಾಡಿ ಈ ಒಂದು ಕಟ್ಟಡದ ಪ್ರಯೋಜನವನ್ನು ನಾವೆಲ್ಲರೂ ಪಡೆಯುವಂತೆ ಮಾಡಬೇಕು. ಇದು ಕನ್ನಡ ಅಂಬೆಗೆ ಅದೇ ರೀತಿ ತುಳು ಅಪ್ಪೆಗೆ ದೊರಕುವಂಥ ಒಂದು ಗೌರವವಾಗಿದೆ. ಇಲ್ಲಿ ಹುಟ್ಟಿ ಬೆಳೆದಂಥ ಆ ಒಂದು ಮಹಾನ್ ಕವಿ ಇವರು ತುಳುನಾಡಿನವರು. ಮಂಜೇಶ್ವರ ತಾಲೂಕು ಅಂತ ಹೇಳಿದ ಕೂಡಲೇ ಅದು ನಮ್ಮ ತುಳುನಾಡಿನ ಒಂದು ತಿರುಳಿನ ಒಂದು ಪ್ರದೇಶವಾಗಿದೆ. ಈ ಪ್ರದೇಶದ ಜನರಿಗೆ ದೊರಕಬೇಕಾದಂಥ ಆ ಒಂದು ಗೌರವ ಖಂಡಿತವಾಗಿಯೂ ಆ ಕವಿಗಳಿಗೂ ಇಲ್ಲಿಯ ತುಳುವರಿಗೂ ಸಿಗಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವೆಲ್ಲರೂ ಗೋವಿಂದ ಪೈಯವರ ಮೇಲೆ ಅಭಿಮಾನ ಇದ್ದರೆ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಆದಷ್ಟು ಶೇರ್ ಮಾಡಿ ಅಲ್ಲದೆ ಅಧಿಕಾರಿಗಳಿಗೆ ಮುಟ್ಟುವಂತೆ ಮಾಡಿ ಎನ್ನುತ್ತಾ ಮತ್ತೊಮ್ಮೆ ನಿಮಗೆ ಕಟ್ಟಡದ ಪರಿಚಯದೊಂದಿಗೆ ನಾನು ಶ್ರೀನಿವಾಸ ಆಳ್ವ, ಯುವ ಸಾಹಿತಿ, ಕುಂಬಳೆ, ಕಳತ್ತೂರು. ಈಗಾಗಲೇ ಗೋವಿಂದ ಪೈಯವರ ನಿವಾಸದತ್ತ ಕ್ಯಾಮರಾದ
ದೃಷ್ಟಿ ಹರಿಸ್ತಾ ಇದೆ. ನೋಡಿ ಎಷ್ಟೊಂದು ಸುಂದರವಾಗಿದೆ ನಮ್ಮ ಶ್ರೀ ಮಂಜೇಶ್ವರ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಯವರ ನಿವಾಸ ಅನ್ನೋದು ನಿಮಗೀಗಲೇ ಮನದಟ್ಟಾಗಿದೆ. ನಮಸ್ತೆ, ವಂದನೆಗಳು.